ಒಂದು ಪೇಪರ್ ಮೇಲೆ ಬರ್ಕೊಂಬಿಡ್ಬೋದು, ಏನ್ ಕತೆ ಬೇಕಾದ್ರೂ ಒಂದು ಪೇಪರ್ ಮೇಲೆ ಬರ್ಕೋಬಹುದು, ನಾವು ಇಮ್ಯಾಜಿನೇಷನ್ ಮಾಡ್ಬೋದು, ಬಟ್ ಅದನ್ನ ಕಾರ್ಯರೂಪಕ್ಕೆ ತರೋದಿದೆಯಲ್ಲ ಅದು ತುಂಬಾ ಕಷ್ಟ ಆಗತ್ತೆ. ಸೊ ಒಂದು 2 ವರ್ಷದ ಹಿಂದೆ ಕೋವಿಡ್ ಟೈಮಲ್ಲಿ ನಾನು ಜಡೇಶ್ ಗುರು ಶಿಷ್ಯರು ಅನ್ನೋ ಒಂದು ಸಿನಿಮಾದು ರೈಟಿಂಗ್ ವರ್ಕ್ ಅಲ್ಲಿ ಕೂತಿದ್ದಾಗ ಏನ್ ಖಾಲಿ ಆಗ್ಬಿಟ್ವಲ್ಲ ಎಲ್ಲ ಫುಲ್, ಏನು ಕೆಲಸ ಇಲ್ಲ ಇವಾಗ, ಏನಿಲ್ಲ ಜಡೇಶ್ ಏನ್ ಮಾಡೋದು, ಬೇರೆ ಸ್ಕ್ರಿಪ್ಟ್ ಗಳು ಮಾಡೋಣ ಬನ್ನಿ ಅಂತಂದ್ಬಿಟ್ಟು ಒಂದು ಥಾಟ್ ಅಲ್ಲಿ ಕೂತ್ಕೊಂಡ್ವಿ. ಅದೇನು ನನಗೆ ಪೆನ್ ಇಡ್ತಿದ್ದಂಗೆ ಫಸ್ಟ್ ನನಗೆ ಯಾವ್ದಾರ ಒಂದು ಮೈಂಡ್ ಅಲ್ಲಿ ಬರುತ್ತೆ ಅಂದ್ರೆ ನನಗೆ ದರ್ಶನ್ ಸರ್ ಫಸ್ಟ್ ಬರ್ತಾರೆ, ಅವು ಇಟ್ಕೊಂಡೇ ನಾನು ಕತೆ ಬರೆಯಕ್ಕೆ ಶುರು ಮಾಡಿದ್ದು. ನನಗೆ ರಾಬರ್ಟ್ ಟೈಮಲ್ಲೇ ದರ್ಶನ್ ಸರ್ ಹೇಳಿದ್ರು ನೆಕ್ಸ್ಟ್ ಒಂದು ಏನಾರು ಒಂದು ಐಡಿಯಾ ಇದ್ರೆ ನೀನು ಯಾವಾಗಾರು ಬಂದು ಹೇಳು ಅಂತ ಅಂದ್ಬಿಟ್ಟು ಅಂತ. ಸೊ ನಾನು ಜಡೇಶ್ ಏನೇನೋ ವಿಚಿತ್ರ ವಿಚಾರ ಯೋಚನೆ ಮಾಡ್ತಾ ಇದ್ವಿ. ಅವಾಗ ಒಂದು ಐಡಿಯಾ ಹೇಳಿದೆ, ಜಡೇಶ್ ಈ ತರದ ಒಂದು ಜಾನರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸಾರಿಗೆ ಅಂತ ಅಂದ್ಬಿಟ್ಟು ಅಂತ. ಅವಾಗ ಜಡೇಶ್ ಒಂದು ಇನ್ಸಿಡೆಂಟ್ ಹೇಳಿದ್ರು, ಸರ್ ಈ ತರದ ಒಂದು ಇನ್ಸಿಡೆಂಟ್ ಇದೆ ಅದನ್ನ ಇಟ್ಕೊಂಡು ಏನಾರು ಮಾಡ್ಬೋದಾ ಅಂತ. ಅಲ್ಲಿಂದ ಒಂದು ನಾಂದಿ ಆಯ್ತು ಈ ಸ್ಕ್ರಿಪ್ಟ್ಗೆ. ಅಂಡ್ ಕೆಲವು ಸ್ಕ್ರಿಪ್ಟ್ಗಳು ಹೆಂಗಾಗುತ್ತೆ ಅಂದ್ರೆ ನಮಗೆ ತುಂಬಾ ಹಿಂಸೆ ಆಗುತ್ತೆ, ಬರಿತಾ ಇರ್ತೀವಿ ಸಿಗ್ತಾ ಇರಲ್ಲ, ಮತ್ತೆ ರೀರೈಟ್ ಅಂತ ಆಗ್ತಾ ಇರುತ್ತೆ. ಈ ಸಿನಿಮಾ ನಾವು ಬರೆದಂತ ಪ್ರತಿ ಸೀನು ಅದು ಅಷ್ಟು ಸುಲಭವಾಗಿ ಆಗ್ತಾ ಹೋಯ್ತು ನಮಗೆ. ಯಾಕಂತಂದ್ರೆ ಒಂದು ಹೊಸ ಬ್ಯಾಕ್ ಡ್ರಾಪ್, ಒಂದು ಹೊಸ ಕಂಟೆಂಟ್ ಇದ್ದಾಗ ಎಲ್ಲ ಹೊಸ ತರದೇ ನಮಗೆ ಸಿಗ್ತಾ ಹೋಯ್ತು. ಅಂಡ್ ಆಕ್ಚುಲಿ ನಾವು ಎರಡು ಲೈನ್ ಅನ್ಕೊಂಡಿದ್ವಿ, 2 ಲೈನ್ ದರ್ಶನ್ ಸರ್ ಹೇಳಬೇಕು ಅಂತ ಅನ್ಕೊಂಡಿದ್ದು. ಕೊನೆಗೆ ಒಂದ್ ದಿವಸ ನಾನು ಸಾರಿಗೆ ಫೋನ್ ಮಾಡಿ ಬಸ್ ಬರ್ತೀನಿ ನಾನು, ಒಂದ್ 2 ಲೈನ್ ಇದೆ ಡಿಸ್ಕಸ್ ಮಾಡ್ಬೇಕು ನಿಮಗೆ ಅಂತ ಅಂದ್ಬಿಟ್ಟು, ಅವತ್ತು ಗೌರಿ ಹಬ್ಬ ಸರ್ ಮನೆಗೆ ಬಾ ಅಂತಂದ್ರು. ಹೋದೆ, ಅವ್ರು ನನಗೆ ಹೇಳಿದ ಒಂದೇ, ನಿನಗೇನ್ ಫಸ್ಟ್ ಹೇಳಬೇಕು ಅನಿಸಿದ ಕತೆ ನನಗೆ ಅದನ್ನ ಹೇಳಿ ನಿನಗೆ ಅಂತಂದ್ರು. ಬಸ್ ಹಿಂಗೊಂದು ಅನ್ಕೊಂಡಿದ್ದೀನಿ, ಒಂದು 1.5 ಅವರ್ ನಾನು ನರೇಷನ್ ಕೊಡ್ತೀನಿ ಬಾಸ್ ಅಂತಂದು. ಆಯ್ತು ಮಗ ನೀನು ಕೊಡು ಅಂತಂದ್ಮೇಲೆ ನಾನು ನರೇಷನ್ ಕೊಟ್ಟೆ. ಅವ್ರ ಸೆಕೆಂಡ್ ಕತೆ ನನ್ನ ಹತ್ರ ಕೇಳಲೇ ಇಲ್ಲ, ಈ ಕತೆನೆ ಓಕೆ ಮಾಡು ಇದನ್ನ ಮಾಡ್ತೀನಿ ಅಂತ. ನಮಗೆ ಜಡೇಶ್ಗೆ ಫಸ್ಟೇ ತುಂಬಾ ಚಾಲೆಂಜಿಂಗ್ ಸ್ಕ್ರಿಪ್ಟ್ ಇದೆ ಇದು, ನಮ್ಗೆ ಗೊತ್ತು. ದರ್ಶನ್ ಸರ್ ನಾನು ತುಂಬಾ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ಅವ್ರ ಟ್ಯಾಲೆಂಟ್ ಅಲ್ಲ ಅದು, ನಮಗ್ ಬರ್ಕೊಳ್ಳೋ ಟ್ಯಾಲೆಂಟ್ ಇರಬೇಕು. ಅವ್ರನ್ನ ಫಿಟ್ ಇನ್ ಮಾಡೋದಕ್ಕೆ ನಮಗ್ ಬರ್ಕೊಳ್ಳೋಂತ ಟ್ಯಾಲೆಂಟ್ ಇರಬೇಕು. ಅದು ಅದ್ ಹೇಳ್ತಾರಲ್ಲ, ನೀನು ಸಮುದ್ರದ ನೀರು ನಿನ್ ಬೊಕ್ಸಲ್ಲಿ ಎಷ್ಟು ಇಟ್ಕೊಳಕಾಗತ್ತೆ ಅಷ್ಟು ಅನ್ನೋ ತರ. ಸೊ ನಮ್ಗೆ ಹಂಗಿತ್ತು, ಬಟ್ ಏನೊಂಚೂರು ಎಕ್ಸ್ಪೆರಿಮೆಂಟ್ ಮಾಡಿದೀವಲ್ಲ ಹೆಂಗೆ ಅಂತಂದಾಗ, ಅವ್ರು ಒಂದೇ ಹೆಂಗೆ ನಂಗೆ ರಾಕ್ ಲೈನ್ ಸರ್ ನನ್ನ ಕತೆ ಕೇಳಿದಾಗ ಆಯ್ತು ನೀನ್ ಮಾಡು ನನಗೇನ್ ಕತೆ ಹೇಳಿದ್ ಹಂಗೆ ತೆಗಿ ಅಂತಂದ್ರು. ದರ್ಶನ್ ಸರ್ ಆ ನಂಬಿಕೆ ಇಟ್ಕೊಂಡು ಆಯ್ತು ಪಿಕ್ಚರ್ ಮಾಡೋಣ ಹೋಗು ಅಂತಂದ್ರು. ಸೊ ಇವತ್ತು ಇಲ್ಲಿ ಕೂತಿದೀವಿ ಅಂತಂದ್ರೆ ಅವತ್ತು ಅವ್ರು ಎಸ್ ಅಂದಿದ್ದಕ್ಕೇನೆ ಈ ಸಿನಿಮಾ ಇವತ್ತು ಕಾರಣ ಆಗಿದೆ. ನಾನು ಈ ಹಿಂದೆ ನನಗೆ ಚೌಕ ಮಾಡಿದಾಗ್ಲೂ ದರ್ಶನ್ ಸರ್ ಒಂದು ಎಕ್ಸ್ಟೆಂಡೆಡ್ ಕ್ಯಾಮಿಯೋ ಮಾಡಿಕೊಟ್ರು. ಅಲ್ಲಿಂದನೇ ನನಗೆ ರಾಬರ್ಟ್ ನೀನೊಂದು ಪಿಕ್ಚರ್ ಮಾಡು ಅಂತಂದಾಗ ಅಲ್ಲಿಗೆ ರಾಬರ್ಟ್ ಬಂದ್ವಿ. ರಾಬರ್ಟ್ ಮಾಡ್ಬೇಕಾದ್ರೆ ನನಗೊಂದು ಚಿಕ್ಕ ಫಿಯರ್ ಇತ್ತು, ಅಯ್ಯೋ ಒಂದು ದೊಡ್ಡ ಸೂಪರ್ ಸ್ಟಾರ್ ಜೊತೆ ಒಬ್ಬ ಹೊಸ ಡೈರೆಕ್ಟರ್ ಮಾಡ್ತಾ ಇದ್ದೀನಿ, ಅವ್ರು ನಂಬಿ ಕೆಲಸ ಕೊಟ್ಟಿದ್ದಾರೆ, ಏನೋ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿ ನಾನು ಚೌಕಾತ್ರ ಒಂದು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿ ಏನಾದ್ರು ಮಿಸ್ ಆಗೋಯ್ತು ಅಂದ್ರೆ ನನಗಷ್ಟೇ ಅಲ್ಲ ಅವ್ರ ನೆಕ್ಸ್ಟ್ ಯಾರೋ ಹೊಸ ಡೈರೆಕ್ಟರ್ ನಂಬಬೇಕು ಅಂದ್ರೆ ಅವರು ಒಂದು ಚಿಕ್ಕ ಎಕ್ಸಿಟೇಷನ್ ಬರುತ್ತೆ. ಸೊ ಸ್ವಲ್ಪ ನೋಡ್ಕೊಂಡು ಕಮರ್ಷಿಯಲ್ಲೇ ಮಾಡೋಣ ಪಿಕ್ಚರ್ ಅಂತ ಮಾಡಿದಂಥದ್ದು ರಾಬರ್ಟ್. ಬಟ್ ಯಾವಾಗ ಅವರು 3ನೇ ಸಿನಿಮಾನ ನಂಬಿ ಆಯ್ತು ನೀನೇನ್ ಮಾಡ್ತೀಯ ಮಾಡು ಅಂತ ಧೈರ್ಯ ಕೊಟ್ರು, ನನಗೂ ಆ ಕಂಫರ್ಟ್ ಝೋನ್ ಬಂತು, ಒಂದು ಕಾನ್ಫಿಡೆನ್ಸ್ ಬಂತು. ಹೌದು, ದರ್ಶನ್ ಸರ್ನ ಇಟ್ಕೊಂಡು ನಾವು ಈ ತರದ ಒಂದು ಕತೆ ಮಾಡ್ಬೋದು, ನಮ್ ನಂಬ್ತಾರೆ, ನಾವು ಈ ತರ ಡ್ರೈವ್ ಮಾಡ್ಬೋದು ಅಂತ ಅಂದಾಗಲೇ ಒಂದು ಚಿಕ್ಕ ಎಕ್ಸ್ಪೆರಿಮೆಂಟಲ್ ಮಾಡಿದಂತ ಒಂದು ಕತೆ. ಒಂದು ಹಲವಾರು ರಿಯಲ್ ಇನ್ಸಿಡೆಂಟ್ಗಳನ್ನ ಬೇಸ್ ಮಾಡಿ ಒಂದು 70s ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವಂತ ಕತೆ. ಎಕ್ಸಾಕ್ಟ್ಲಿ ಒಂದು ಇನ್ಸಿಡೆಂಟ್ ಅಂತಲ್ಲ, ನೀವು ಸಿನಿಮಾ ನೋಡ್ಬೇಕಾದ್ರೆ ನಿಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ, ಹೌದು ಈ ತರದೊಂದು ಕೇಳಿದ್ವಿ, ಈ ತರದೊಂದು ನಡೆದಿತ್ತು, ಈ ತರದೊಂದು ಆಗಿತ್ತು ಅನ್ನೋ ಒಂದು ಘಟನೆಗಳನ್ನ ಒಂದು ರಿಯಲಿಸ್ಟಿಕ್ ಆಗಿ ನಾವು ಕಟ್ಕೊಂಡು ಬಂದಿದೀವಿ ಈ ಸಿನಿಮಾದಲ್ಲಿ. ಅಂಡ್ ದರ್ಶನ್ ಸರ್ ಕೆರಿಯರ್ ನಲ್ಲಿ ನಾನೇ ಅವರು ಎಲ್ಲ ಸಿನಿಮಾಗಳು ನೋಡ್ಕೊಂಡ್ ಬಂದಂತ, ನಾನು ಫಸ್ಟ್ ಸಿನಿಮಾದ ಜೊತೆಗೆ ನಾನು ಇದೀನಿ ಅವ್ರಿಗೆ, ನಾನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡ್ ಬಂದಂತವನು. ಈ ಕಡೆ ಆ ಸ್ಕ್ರೀನ್ ಇಂದ ಈ ಕಡೆ ಕೂತ್ಕೊಂಡಾಗ ಬರೇ ಫ್ಯಾನ್ಸ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಅಲ್ಲ, ಪ್ರತಿಯೊಬ್ರು ಇಡೀ ಕರ್ನಾಟಕ ಜನತೆ ಅಥವಾ ಎನಿ ಆಡಿಯನ್ಸ್ ಈ ಸಿನಿಮಾ ನೋಡಿದಾಗ ಒಂದು ಅಪ್ರಿಸಿಯೇಷನ್ ಅಂತೂ ಖಂಡಿತ ಬರುತ್ತೆ. ಆಸ್ ಅ ಡೈರೆಕ್ಟರ್ ಆಗೋ ಸಿನಿಮಾ ಆಗೋ ಸೆಕೆಂಡರಿ ಬರೋದು, ಬಟ್ ನನಗೆ ಅನ್ಸೋದು ದರ್ಶನ್ ಸರ್ನ ಈ ಪಿಕ್ಚರ್ ಅಲ್ಲಿ ನೋಡ್ತಿದ್ದಂಗೆ ಒಂದು ವಾವ್ ಅಂತ ಅನ್ಸುತ್ತೆ. ಅಷ್ಟು ಅದ್ಭುತವಾಗಿ ಈ ಸಿನಿಮಾದಲ್ಲಿ ನಮಗೆ ಪಾತ್ರ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಬರ್ಕೊಂಡಾಗ ಓಕೆ ನನ್ನ ಲಿಮಿಟೇಷನ್ಸ್ ಒಂದು ಬರ್ದಿದ್ದೆ, ಅದು ಅವ್ರಿಗೆ ಬರ್ತಿದ್ದಂಗೆನೆ ಎವ್ರಿ ಸೀನ್ ಇಸ್ ಚಾಲೆಂಜಿಂಗ್. ಒಬ್ಬ ಸ್ಟಾರ್ಗೆ ಅಷ್ಟು ಈಸಿಯಾಗಿ ಮಾಡಕ್ ಆಗಲ್ಲ ಅಷ್ಟು ಸೀನ್ಗಳದು, ಒಬ್ಬ ಸ್ಟಾರ್ ಅವ್ರ ಇಮೇಜ್ ಎಲ್ಲ ಇರುತ್ತೆ, ಅದನ್ನ ಎಲ್ಲಾನು ಅವ್ರ ಸೈಡಲ್ಲಿ ಇಟ್ಟು ಈ ಕತೆಗೇನ್ ಬೇಕು ಈ ಪಾತ್ರಕ್ಕೇನ್ ಬೇಕು ಅಷ್ಟನ್ನೇ ಫೋಕಸ್ ಮಾಡ್ಕೊಂಡು ಮಾಡಿದ್ದು. ಅದನ್ನೇ ಅವಿಸರ್ ಅವಾಗ ಪಾಪ ಅವ್ರು ಹೇಳಬೇಕು ಅಂತ ಅಂದು ಅರ್ಧಕ್ಕೆ ಸ್ಟಾಪ್ ಮಾಡಿದ್ರು. ಅವ್ರ ಜೊತೆ ಕಾಂಬಿನೇಷನ್ ಸೀನ್ಸ್ ಎಲ್ಲಾನು ಪ್ರತಿಯೊಂದು ಸೀನು ಆ ತರದ್ದು ಮಾಡಿದ್ದಾರೆ. ಅಂಡ್ ಇನ್ನೊಂದು ನಾನು ಹೇಳಬೇಕೇನು ಅಂತಂದ್ರೆ, ಸಾರ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಈ ಸಿನಿಮಾದಲ್ಲಿ ಅಷ್ಟೇ ಇಂಪಾರ್ಟೆನ್ಸ್ ಮಿಕ್ಕಿದಷ್ಟು ಕ್ಯಾರೆಕ್ಟರ್ಸ್, ಅವ್ರ ಸರೌಂಡಿಂಗ್ ಇರುವಂತ ಅಷ್ಟು ಕ್ಯಾರೆಕ್ಟರ್ಸ್ ಇರುತ್ತೆ. ಅದು ಅವಿನಾಶ್ ಸರ್ ಆಗಿರಲಿ, ಕುಮಾರ್ ಸರ್ ಆಗಿರಲಿ, ವಿನೋದ್ ಅಳ್ವ ಸರ್ ಆಗಿರಲಿ, ಜಗಪತಿ ಬಾಬು, ಶ್ರುತಿ ಮೇಡಮ್, ಈ ತರ ಎಲ್ಲಾರ್ಗೂ ಇರುತ್ತೆ. ಅಗೇನ್ ಒಬ್ಬ ಸ್ಟಾರ್ ಅದಕ್ಕೆ ಅಷ್ಟು ಸ್ಪೇಸ್ ಕೊಟ್ಟಾಗ್ಲೇನೆ ಆತರ ಬರ್ಕೊಳಕ್ ಆಗೋದು ನಮಗೆ. ಯಾವುದು ಒಂದು ಸೆಕೆಂಡ್ ಅದನ್ನ ಇದು ಯಾಕೆ ಸೀನ್ ಹಿಂಗೆ ಇದೇನು ಅಂತ ಕ್ವಶನ್ ಮಾಡದೆ ಮಾಡಿದಕ್ಕೇನೆ ಇವತ್ತೆಲ್ಲರೂ ಇವ್ರು ಯಾಕೆ ನನ್ನ ಹೆಸರು ಹೇಳ್ತಿದ್ದಾರೆ ಅಂತ ಅನ್ನೋದಕ್ಕೆ ಇದನ್ನ ಹೇಳ್ತಾ ಇದ್ದೀನಿ.
ಇವರೆಲ್ಲ ನನಗೆ ಹೆಸರು ಹೇಳ್ತೀರಂತಂದ್ರೆ ಇದ್ರ ಹಿಂದೆ ಈ ಕಥೆನ ಹಂಗೆ ಓಕೆ ಮಾಡೋದಕ್ಕೇನೆ ಇದು ಹಿಂಗಾಗಿರೋದು. ಸೊ ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಕತೆ ರೆಡಿ ಆಗಿತ್ತು, ಎಲ್ಲ ರೆಡಿ ಆಗಿತ್ತು. ಇದು ಇದು ಪಿಕ್ಚರ್ ಮಾಡೋದು ಯಾವಾಗ ಏನು ಅಂತಂದಾಗ ನನಗೆ ಒಂದು ದಿವಸ ದರ್ಶನ್ ಸರ್ ರಾಕ್ಲೈನ್ ಸರ್ ಮೊಬೈಲಿಂದ ಫೋನ್ ಮಾಡಿಬಿಟ್ಟು ಮಗನ ನೀನು ಹೋಗು ರಾಕ್ಲೈನ್ ಸರ್ ಈ ಕತೆ ಹೇಳು ಅಂತಂದ್ರು. ನನಗೆ ನಾನು ಸುಧಾಕರ್ ಹೋಗಿದ್ದೆ, ನಮಗೆ ಟೆನ್ಷನ್ ಅಂದ್ರೆ ಟೆನ್ಷನ್, ಯಾಕಂದ್ರೆ ರಾಕ್ಲೈನ್ ಸರ್ ಅಂತ ನಾನು ಕಾಲೇಜಲ್ಲಿ ಇರ್ಬೇಕಾರಲ್ಲೇ ಬರೇ ಬ್ಯಾನರ್ನಲ್ಲಿ ರಾಕ್ಲೈನ್ ಪ್ರೊಡಕ್ಷನ್ಸ್ ಅಂತ ನೋಡಿದ್ರೆ ಪಿಕ್ಚರ್ ಹೋಗ್ತಿದ್ವಿ ನಾವು. ಅದು ಹೀರೋ ಯಾರು ಪಿಕ್ಚರ್ ಏನೋ ಅದೆಲ್ಲ ಸೆಕೆಂಡ್ರಿ ಸರ್, ನಾವು ಬರೇ ರಾಕ್ಲೈನ್ ಪ್ರೊಡಕ್ಷನ್ಸ್ ಅಂತ ನೋಡಿದ್ರೆ ಆ ಓಕೆ ಇದೊಂದು ರಿಚ್ನೆಸ್ ಇರುತ್ತೆ, ಸಾಂಗ್ಸ್ ಚೆನ್ನಾಗಿರುತ್ತೆ ಅನ್ನೋದನ್ನ ನೋಡ್ಕೊಂಡು ಹೋದಂಥವ್ನು ನಾನು. ಆ ಥರ ಪ್ರೊಡಕ್ಷನ್ಲ್ಲಿ ಒಂದು ಕರೆದು ಕೆಲಸ ಕೊಡ್ತಾರೆ. ಸೊ ಹೆಂಗೆ ಅಂತಂದ್ಬಿಟ್ಟು ಆ ಭಯದಲ್ಲೇ ನರೇಷನ್ ಕೊಟ್ಟೆ ನಾನು. ಆ್ಯಂಡ್ ಅವರು ಒಂದೇ ಮಾತು ಹೇಳಿದ್ರು, ನೀ ನನಗೇನು ಕತೆ ಹೇಳಿದ್ಯಾ ಇದಿಷ್ಟು ತಕ್ಕೊಟ್ಬಿಡಪ್ಪ, ನಾನು ಇನ್ನೇನು ಹೇಳಲ್ಲ, ಏನು ಚೇಂಜಸ್ ಇಲ್ಲ, ಏನೂ ಇಲ್ಲ ಅಂದ್ಬಿಟ್ಟು ಅವತ್ತಿಂದ ಇವತ್ತಿನವರೆಗೂ ಅದಕ್ಕೆ ಏನು ಬೇಕು, ಎಷ್ಟು ಸಪೋರ್ಟಿವ್ ಆಗಬೇಕು ಅಂತ ಅದು ಮಾಡ್ಕೊಂಬಂದಿದ್ದಾರೆ. ಈ ಸಿನಿಮಾದ ಫುಟೇಜ್ಗಳಾಗಲಿ ಅಥವಾ ಮುಂದೆ ಬರುವಂತ ಇದ್ರ ಪ್ರಮೋಷನ್ ಮೆಟೀರಿಯಲ್ ನೋಡಿದ್ಮೇಲೆ ನಾನು ಆಕ್ಚುಲಿ ಜಾಸ್ತಿ ಮಾತಾಡಬೇಕು, ಬಟ್ ಸ್ಟಿಲ್ ಈ ಒಂದು ಅವಕಾಶ ಸಿಕ್ಕಿದೆ ಅಂತ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ನಾನು. ಅಂಡ್ ಕಮಿಂಗ್ ಟು ಮೈ ಆಕ್ಟರ್ಸ್, ನಾನು ಫಸ್ಟ್ ಜಗಪತಿ ಬಾಬು ಸರ್ ಬಗ್ಗೆ ಹೇಳ್ತೀನಿ. ಅಂಡ್ ಅಮೇಝಿಂಗ್ ಟ್ಯಾಲೆಂಟ್ ಅವ್ರ, ಒಂದು ಲೆಜೆಂಡರಿ ಆಕ್ಟರ್.